ನೋಡ್ರಿ, ವಿಮಾನದಾಗ 2 ತಾಸ್ ಕುಂದಿರ್ತೀವಿ, 3 ತಾಸ್ ಕುಂದಿರ್ತೀವಿ. ಇಂಡಿಯಾದಿಂದ ಈ ಅಮೆರಿಕಾಕ್ ಹೋಗ್ಬೇಕಂದ್ರ ಬರೋಬ್ಬರಿ 19 ತಾಸ್ ಬೇಕ್ರಿ. ಕುಂತ್ ಕುಂತ್ ಕುಂಡ್ ಅನ್ನೋದು ನುಸಾಗತೈತಿ. ಅದರ್ ಟೈಮ್ ಯುಟಿಲೈಸ್ ಮಾಡ್ಕೊಂಡು ಒಂದ್ 4-5 ವ್ಯೂಸ್ ಭಾರಿ ತೆಗೆದಿ ನಿಮ್ ವಿಡಿಯೋಸ್ ಹೆಂಗೈತಿ ನೋಡ್ರಿ. ನೋಡ್ರಿ, ಬರೋಬ್ಬರ್ 1,20,000 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಅಮೆರಿಕಾಕ್ ಬಂದಿನಿ. ನೋಡ್ರಿ, ಫಸ್ಟ್ ಸ್ಟಾಪ್ ನಮ್ದು ದುಬೈನಾಗಿರ್ತೈತಿ. ಹಬೀಬಿ ಕಮ್ ಟು ದುಬೈ ಅಂತ ನೋಡ್ರಿ, ಅದು ಬರೋಬ್ಬರ್ ಐತಿ. ದುಬೈಯಿಂದ ಟೇಕ್ ಆಫ್ ಆದ್ಮೇಲೆ ಯಾವ ತರ ಕಂತೈತಿ ನೋಡ್ರಿ. ನೋಡ್ರಿ, ಪ್ರತಿ 3-4 ತಾಸಿಗೂ ಏನರ ತಿನ್ನಕ್ ತೊಗೊಂಬರ್ತಾರ, ವೆಜ್ ನಾನ್ ವೆಜ್ ಹಂಗ ತಿನ್ಕೊಂತ ಮಜಾ ಮಾಡ್ಕೊಂತ ಹೋಗ್ಬೋದು. ನೋಡ್ರಿ, ಅಲ್ಲಿಂದ ದುಬೈಯಿಂದ ಯಾವ ರೀತಿ ಹೋಗುತ್ತಪ್ಪ ಅಂತ ರೂಟು ಈಗ ನೋಡ್ರಿ, ನೋಡ್ತಿರ್ಬೋದು. ಬೆಲ್ಗ್ರೇಡ್ ಸರ್ಬಿಯಾ ಆಗಲಿ, ಟರ್ಕಿ ಆಗಲಿ, ನಾರ್ತ್ ಆಫ್ರಿಕಾ ಆಗಲಿ, ಮತ್ತೊಂದು ದೊಡ್ಡ ಸಮುದ್ರನ ಕ್ರಾಸ್ ಮಾಡ್ತೈತಿ. ಅದು ಎಷ್ಟು ಹೈಟ್ ಒಳಗೈತೆ ಅಂದ್ರೆ ಏರೋಪ್ಲೇನು 35,000 ಫೀಟ್, ಬರೋಬ್ಬರಿ ಒಂದು 12 ಕಿಲೋಮೀಟರ್ ನಾವು ಗ್ರೌಂಡಿಂದ ಅಷ್ಟು ಹೈಟ್ ಒಳಗೆ ಅದು ಟ್ರಾವೆಲ್ ಮಾಡ್ತೈತಿ. ನೋಡ್ರಿ, ಇನ್ನೊಂದೇನಪ್ಪ ಅಂತಂದ್ರೆ ನಮ್ದು ನಾವು ಕುಂತಿದ್ದು ಮುಂದೆ ಒಂದು ಸಿಸ್ಟಮ್ ಇರ್ತೈತಿ. ಆ ಸಿಸ್ಟಮ್ ಒಳಗೆ ಏನು ಬೇಕಾದ ಎಲ್ಲ ಕಾಣ್ತೈತಿ. ಎಲ್ಲ ಆ್ಯಂಗಲ್ನಾಗ ಕ್ಯಾಮ್ರಾ ಇಟ್ಬಿಡ್ತಾರೆ. ಮುಂಜಾನೆ ಸೂರ್ಯೋದಯ ಯಾವ ಥರ ಆಗಿತ್ತು ನೋಡ್ತಿರ್ಬೋದು ನೀವು, ಭಾರಿ ಚಂದ ಕಾಣ್ತೈತಿ. ಆ ಕ್ಲೌಡ್ಸ್ಕಿನ್ನ ಭಾಳ ಮೇಲೆ ಇರ್ತೀವಿ ರೀ, ಮಳೆ ಆಗೋ ಚಾನ್ಸೇ ಇಲ್ಲ ರೀ. ಯಾಕಪ್ಪ ಅಂದ್ರೆ ಕ್ಲೌಡ್ಸ್ಕಿನ್ನ ಮೇಲೆ ಇದೀವಿ, ಭಾರಿ ಬೆಸ್ಟ್ ವ್ಯೂಸ್ ಇರ್ತೈತಿ. ನೋಡ್ತಿರ್ಬೋದು ಸಮುದ್ರ ಹಂಗೆ ನಟ್ ನಡು ಹೋಗುವಾಗ ಒಂದು ಸ್ವಲ್ಪ ಅವಾಗವಾಗ ಟರ್ಬುಲೆನ್ಸ್ ಆಗುತ್ತೆ ರೀ. ಸಡನ್ ಆಗಿ ವಿಮಾನ ತೆಳಗಿಳಿದು ಮೇಲೆ ಬಿಡೋದು ಅದು ಕಾಮನ್ ರೀ. ಅಂದ್ರೆ ಅಂಜ್ಕೊಂತ ಒಂದು ಸ್ವಲ್ಪ ಮಜಾ ಬರ್ತೈತಿ. ಇನ್ನೇನು ಲ್ಯಾಂಡ್ ಆಗಕ್ಕೆ ಬಂದಾಗ ಈ ಥರ ವಿಡಿಯೋ ಕಾಣ್ತೈತಿ. ಲ್ಯಾಂಡ್ ಆಗಕ್ಕೆ ಸಮುದ್ರ ದಂಡಿಗೆ ಇರ್ತೈತಲ್ಲ ಲ್ಯಾಂಡಿಂಗ್, ಅಂತೂ ಇಂತೂ ನಮ್ಮ ಪೈಲಟ್ ಸೇಫ್ ಆಗಿ ನಮ್ಮನ್ನ ಲ್ಯಾಂಡ್ ಮಾಡಿಸ್ಬಿಟ್ಟ. ಲ್ಯಾಂಡ್ ಆಗುವಾಗ ನೋಡ್ತಿರ್ಬೋದು ಆ ವಿಂಗ್ಸ್ ಒಳಗೆ ಏನೇನೋ ಎದ್ದು ಬಿಟ್ಟವು. ವಿಡಿಯೋ ಲೈಕ್ ಆದ್ರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೇಳಿಬಿಡ್ರಿ. ನಮಸ್ಕಾರ.